ಎರಡು ಕ್ಷೇತ್ರಗಳಲ್ಲಿ ಕುಮಾರಸ್ವಾಮಿ ಸ್ಪರ್ಧೆಯ ಹಿಂದಿನ ಗೊಟ್ಟೇನು? ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಈ ಸಾರಿ ರಾಮನಗರ ಮತ್ತೆ ಚನ್ನಪಟ್ಟಣದಿಂದ ಸ್ಪರ್ಧಿಸ್ತಾರೆ ಅನ್ನೋ ಸುದ್ದಿಗಳು ಕೇಳಿ ಬರ್ತಾ ಇದೆ. ಅವರ ಈ ನಿರ್ಧಾರಕ್ಕೆ ಕಾರ್ಯಕರ್ತರಲ್ಲಿ ವಿರೋಧ ವ್ಯಕ್ತವಾಗಿದೆ. ಜೊತೆಗೆ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲು ಕಾರಣ ಏನು ಅನ್ನೋದು ಕೂಡ ಈಗ ಬಯಲಾಗಿದೆ. ಒಂದ್ ಕಡೆ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದಾನೇ ಸ್ಪರ್ಧಿಸಿ ಅಂತ ಕಾರ್ಯಕರ್ತರು ಹೇಳ್ತಾ ಇದ್ರೆ, ಇನ್ನೊಂದ್ ಕಡೆ ಚನ್ನಪಟ್ಟಣದಿಂದ ಸ್ಪರ್ಧಿಸಿ ಸಿಪಿ ಯೋಗೇಶ್ವರ್ಗೆ ಟಾಂಗ್ ಕೊಡಿ ಅನ್ನೋ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇವೆ. ಹೀಗಾಗಿ ಎರಡು ಕಡೆಯಿಂದ ಸ್ಪರ್ಧಿಸುವ ತೀರ್ಮಾನವನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಈ ನಿರ್ಧಾರ ರಾಜಕೀಯ ವಲಯದಲ್ಲಿ ಬೇರೆಯದ್ದೇ ಆದ ಟೀಕೆಗೆ ಗುರಿಯಾಗಿದೆ. ಸೋಲಿನ ಭಯದಿಂದ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋ ಲೇವಡಿ ಕೂಡ ಬಂದಿದೆ. ಎರಡು ಕಡೆ ಸ್ಪರ್ಧಿಸೋದಕ್ಕೆ ಕುಮಾರಸ್ವಾಮಿ ಅವರು ನೀಡ್ತಾ ಇರೋ ಕಾರಣ ಏನಂದ್ರೆ, ಚನ್ನಪಟ್ಟಣದಲ್ಲಿ ಸ್ಥಳೀಯ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸೋದು ದೇವೇಗೌಡರು ಮತ್ತೆ ಅವರ ನಿಲುವಾಗಿದ್ಯಂತೆ. ಆದ್ರೆ ಅಲ್ಲಿನ ಕಾರ್ಯಕರ್ತರು ಪತ್ನಿ ಅನಿತಾರನ್ನ ಕಣಕ್ಕಿಳಿಸೋಕೆ ಪಟ್ ಹಿಡಿದಿದ್ದಾರೆ ಅಂತ ಹೇಳಲಾಗಿದೆ. ದೇವೇಗೌಡರ ಕುಟುಂಬದಿಂದ ಇಬ್ಬರು ಮಾತ್ರ ಸ್ಪರ್ಧಿಸೋ ನಿರ್ಧಾರ ತಗೊಂಡಿರೋದ್ರಿಂದ ಚನ್ನಪಟ್ಟಣದ ಮುಖಂಡರು ಕುಮಾರಸ್ವಾಮಿ ಅವರನ್ನೇ ಸ್ಪರ್ಧಿಸುವಂತೆ ಪಟ್ಟು ಹಿಡಿದಿದ್ದಾರಂತೆ. ಹೀಗಾಗಿ ಕುಮಾರಸ್ವಾಮಿ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲು ತೀರ್ಮಾನ ತಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಕುಮಾರಸ್ವಾಮಿಯವರ ಈ ನಿಲುವಿಗೆ ರಾಮನಗರದ ಕಾರ್ಯಕರ್ತರಲ್ಲಿ ಭಾರೀ ವಿರೋಧ ವ್ಯಕ್ತವಾಗಿದೆ. ಇತ್ತೀಚೆಗೆ ರಾಮನಗರದ ಮಂಜುನಾಥ ಕನ್ವೆನ್ಷನ್ ಹಾಲ್ ಆವರಣದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ರಾಮನಗರದಲ್ಲಿ ಮಾತ್ರ ಸ್ಪರ್ಧಿಸಿ ಅನ್ನೋ ಒತ್ತಾಯವನ್ನ ಕಾರ್ಯಕರ್ತರು ಮಾಡಿದ್ದಾರೆ. ಇದೆಲ್ಲದರ ನಡುವೆ ಕುಮಾರಸ್ವಾಮಿಯವರು ಚನ್ನಪಟ್ಟಣದಲ್ಲಿ ಸ್ಪರ್ಧಿಸಲು ಮತ್ತೊಂದು ಕಾರಣನೂ ಇದ್ಯಂತೆ. ಅದೇನಪ್ಪಾ ಅಂದ್ರೆ, ಈಗಾಗಲೇ ಚನ್ನಪಟ್ಟಣದಲ್ಲಿ ಗಾಸಿಪ್ ಒಂದು ಹರಿದಾಡ್ತಾ ಇದೆಯಂತೆ. ಅದರ ಪ್ರಕಾರ ಚನ್ನಪಟ್ಟಣದ ಬಿಜೆಪಿ ಅಭ್ಯರ್ಥಿ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಅವರಿಂದ ಜೆಡಿಎಸ್ ವರಿಷ್ಠರು 30 ಕೋಟಿ ರೂಪಾಯಿ ಪಡೆದು ಅಲ್ಲಿ ನೆಪ ಮಾತ್ರಕ್ಕೆ ಅಸಮರ್ಥ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾ ಇದ್ದಾರೆ ಅನ್ನೋದು. ಈ ಗಾಸಿಪ್ ಸುಳ್ಳು ಅನ್ನೋದು ಸಾಬೀತು ಮಾಡಬೇಕಾದ್ರೆ ಕುಮಾರಸ್ವಾಮಿ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡೋದು ಅನಿವಾರ್ಯವಾಗಿದೆ. ಇನ್ನು ರಾಮನಗರ ಕಾರ್ಯಕರ್ತರು ಮಾತ್ರ ಕುಮಾರಸ್ವಾಮಿ ಅವರು ರಾಮನಗರ ವಿಧಾನಸಭಾ ಕ್ಷೇತ್ರದಿಂದಾನೇ ಕಣಕ್ಕಿಳಿಬೇಕು ಅಂತ ಹಠಕ್ ಬಿದ್ದಿದ್ದಾರೆ. ಹೀಗಾಗಿ ಒಂದಷ್ಟು ಗೊಂದಲವಾಗ್ತಿರೋದಂತೂ ಸತ್ಯ. ಕಳೆದ ಸಾರಿ 2014 ಲೋಕಸಭಾ ಚುನಾವಣೆಯಲ್ಲಿ ರಾಮನಗರವನ್ನ ಬಿಟ್ಟು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಕುಮಾರಸ್ವಾಮಿ ಅವರು ಸೋತಿದ್ರು. ಇದಕ್ಕೆ ರಾಮನಗರವನ್ನ ಕಡೆಗಣಿಸಿದ್ದೇ ಕಾರಣ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿದ್ವು. ಹೀಗಾಗಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬರಬೇಕಾದ್ರೆ ಪ್ರತಿ ಕ್ಷೇತ್ರನೂ ಮುಖ್ಯ, ರಾಮನಗರವನ್ನ ಯಾವುದೇ ಕಾರಣಕ್ಕೂ ಕಡೆಗಣಿಸುವ ಪ್ರಶ್ನೆನೆ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಕಾರ್ಯಕರ್ತರು ಮಾತ್ರ ಚನ್ನಪಟ್ಟಣದಿಂದ ಸ್ಪರ್ಧಿಸೋದನ್ನ ತೀವ್ರವಾಗಿ ವಿರೋಧಿಸಿದ್ರು. ಆಗ ಕುಮಾರಸ್ವಾಮಿ ಅವರು, ರಾಮನಗರ ತಮ್ಮ ಕರ್ಮಭೂಮಿ, ಈ ಕ್ಷೇತ್ರದೊಂದಿಗೆ ತಾಯಿ ಮಗನ ಸಂಬಂಧ ಇದೆ, ತಾವು ಮಣ್ಣಾಗೋದು ಸಹ ರಾಮನಗರದ ಮಣ್ಣಲ್ಲೇ ಅನ್ನೋ ಇತ್ಯಾದಿ ಮಾತನ್ನ ಶುರು ಮಾಡಿದ ಕುಮಾರಸ್ವಾಮಿ ಕಾರ್ಯಕರ್ತರನ್ನ ಭಾವನಾತ್ಮಕವಾಗಿ ಸೆಳೆಯೋ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ತಾವು ಎರಡೂ ಕಡೆ ಸ್ಪರ್ಧಿಸೋಕೆ ಅವಕಾಶ ಮಾಡಿಕೊಡಿ, ಕಾರ್ಯಕರ್ತರಿಗೆ ಎಂದಿಗೂ ದ್ರೋಹ ಬಗ್ಗೆಯೋ ಹಾಗೆ ವಿಷ ಉಣಿಸೋ ಕೆಲಸ ಮಾಡೋದಿಲ್ಲ, ನನ್ನ ಕೊನೆ ಉಸಿರು ಇರುವವರೆಗೂ ಅನ್ಯಾಯವಾಗೋಕೆ ಬಿಡೋದಿಲ್ಲ ಅಂತ ಪರಿಪರಿಯಾಗಿ ಕೇಳ್ಕೊಳ್ಳೋ ಮೂಲಕ ಕಾರ್ಯಕರ್ತರನ್ನ ಒಲಿಸುವ ಯತ್ನ ಮಾಡಿದಾಗ ಕಾರ್ಯಕರ್ತರು ಕುಮಾರಸ್ವಾಮಿ ಅವರಿದ್ದ ವೇದಿಕೆ ಬಳಿಗೆ ಧಾವಿಸಿ ಬಂದು, ಬೇಡ ಬೇಡ, ನೀವು ರಾಮನಗರ ಬಿಟ್ಟು ಎಲ್ಲೂ ಕೂಡ ಸ್ಪರ್ಧಿಸಬಾರದು ಅಂತ ಏರುದನಿಯಲ್ಲಿ ಕೂಗಾಡಿದ್ದಾರೆ. ಕೊನೆಗೂ ಕಾರ್ಯಕರ್ತರನ್ನ ಸಮಾಧಾನ ಪಡಿಸಿದ ಕುಮಾರಸ್ವಾಮಿ ಈ ಬಗ್ಗೆ ಒಂದು ತೀರ್ಮಾನಕ್ಕೆ ಬರೋದಾಗಿ ಹೇಳಿದಾರಂತೆ. ಮುಂದುವರೆದ ಬೆಳವಣಿಗೆಯಲ್ಲಿ ಚನ್ನಪಟ್ಟಣದ ಕಾರ್ಯಕ್ರಮವೊಂದರಲ್ಲಿ ಕಾಣಿಸಿಕೊಂಡಿರೋ ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರು ಜೆಡಿಎಸ್ಗೆ ಮತ ಚಲಾಯಿಸುವಂತೆ ಮನವಿ ಮಾಡಿದ್ದಾರೆ. ಒಟ್ಟಾರೆ ಕುಮಾರಸ್ವಾಮಿ ಅವರ ನಡೆ ಕುತೂಹಲ ಕೆರಳಿಸಿರೋದಂತೂ ಸತ್ಯ.